ಜಪಾನ್ ಮತ್ತು ಭಾರತದ ಮಧ್ಯೆ ಕೊನೆಯ ಹಂತದ ಮತ್ತು ಮೂರನೇ ಹಂತದ 2+2 ಮೀಟಿಂಗ್ ಅಥವಾ ಸಭೆ ಯಶಸ್ವಿಯಾಗಿ ಪೂರ್ತಿಯಾಗಿದೆ. ರಕ್ಷಣಾ ಸಚಿವರು ಮತ್ತು ವಿದೇಶಾಂಗ ಸಚಿವರುಗಳ ನಡುವೆ ನಡೆದಂತಹ ಈ ಒಂದು ಸಭೆ ಅತ್ಯಂತ ಯಶಸ್ವಿಯಾಗಿ ಪೂರ್ತಿಯಾಗಿದೆ. ನಮ್ಮ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರುವಂತಹ ಡಾಕ್ಟರ್ ಎಸ್ ಜೈಶಂಕರ್ ಜೊತೆಗೆ ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ರವರು ಜಪಾನ್ನಿಂದ ಬಂದಂತಹ ಸಚಿವರುಗಳ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಉಭಯ ರಾಷ್ಟ್ರಗಳಿಗೆ ಸಹಾಯವಾಗುವಂತಹ ಸಾಕಷ್ಟು ವಿಷಯಗಳ ಕುರಿತು ಚರ್ಚೆಯನ್ನ ಮಾಡಿದ್ದು ಅದು ಯಶಸ್ವಿಯಾಗಿ ಪೂರ್ತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ನೋಡೋಣ. ಜೋ ಡೆಮಾಕ್ರಸಿ ಕಿ ಸಾಜಾ ವ್ಯಾಲ್ಯೂಸ್ ಫ್ರೀಡಂ ರೂಲ್ ಆಫ್ ಲಾ ಪರ್ ಆಧಾರಿತ ಹೈ. 10 ವರ್ಷ ಪೂರೆ ಹೋನೆ ಕಾ ಜಸ್ಟ್ ಮನಾ ರಹೆ ಮೈ ಪಿಛ್ಲೆ ದಶಕ್ ಮೇ ಡಿಫೆನ್ಸ್ ಕೋಆಪರೇಷನ್ ಕೆ ಸಂಬಂಧ ಮೇ ಹಮಾರೆ ದೋನೋ ದೇಶೋ ದ್ವಾರಾ ಕಿ ಗಯಿ ಪ್ರೋಗ್ರೆಸ್ ಕೋ ದೇಖ್ ಕರ್ ಬೇಹದ್ ಖುಷ್ ಹೂಂ. ಮುಜೆ ಪ್ರೆಸ್ ಕೆ ಸುರಕ್ಷೆಯೋ ಕೋ ಯಾ ಬತಾತೆ ಹುಯೆ ಖುಷಿ ಹೋ ರಹಿ ಹೈ ಕಿ ಹಮನೆ ಸೆಪ್ಟೆಂಬರ್ 2022 ಮೇ ಟೋಕಿಯೋ ಮೇ ಅಪ್ನಿ ಪಿಛ್ಲಿ ಬೈಠಕ್ ಸೆ ಲೇಕರ್ ಅಬ್ ತಕ್ ಸಬ್ಸ್ಟೆನ್ಶಿಯಲ್ ಪ್ರೋಗ್ರೆಸ್ ಹಾಸಿಲ್ ಕಿ ಹೈ. ಕೈ ಮಾಮಲೋ ಮೇ ಪರಿಣಾಮ ಅಪೇಕ್ಷಾಓ ಸೆ ಭೀ ಅಧಿಕ ರಹೆ. ಯಾ ಹಮಾರೆ ದೋನೋ ದೇಶೋ ಕೆ ರಕ್ಷಾ ಮಂತ್ರಾಲಯೋ ಕೆ ಭೀ ಬೆಹತರೀನ್ ತಾಲ್ಮೇಲ್ ಕೆ ಕಾರಣ ಹೀ ಸಂಭವ ಹೋ ಪಾಯಾ ಹೈ. ಆಜ್ ಹಮಾರಿ ಡಿಸ್ಕಶನ್ ಕೆ ದೌರಾನ್ ಹಮನೆ ಮ್ಯೂಚುಯಲ್ ಇಂಟ್ರೆಸ್ಟ್ ಕೆ ಬೈಲೆಟರಲ್ ಔರ್ ರೀಜನಲ್ ಇಶ್ಯೂಸ್ ಕೆ ಬಾರೆ ಮೇ ಚರ್ಚಾ ಕಿ ಹೈ. ಇಂಡೋ ಪೆಸಿಫಿಕ್ ರೀಜನ್ ಮೇ ದೋ ಮಹತ್ವಪೂರ್ಣ ಸ್ಟೇಕ್ ಹೋಲ್ಡರ್ಸ್ ಹೋನೆ ಕೆ ನಾತೆ ಇಂಡಿಯಾ ಔರ್ ಜಪಾನ್ ಕೈ ಮಾಯನೋ ಮೇ ಇಸ್ ಕ್ಷೇತ್ರ ಕೆ ಮಹತ್ವಪೂರ್ಣ ಪ್ರಹರಿ ಹೈ. ಇಸ್ಲೇ ಯಹ ಪಾರ್ಟ್ನರ್ಶಿಪ್ ಇಂಡೋ ಪೆಸಿಫಿಕ್ ರೀಜನ್ ಮೇ ಪೀಸ್ ಔರ್ ಸ್ಟೆಬಿಲಿಟಿ ಕೆ ಲಿಯೆ ಬೇಹದ್ ಮಹತ್ವಪೂರ್ಣ ಹೈ. Our 2+2 dialogue today was an occasion to share assessments and agree on cooperation in this regard. A free, open and rules-based Indo-Pacific is the top priority for both our countries. We explored the possibility of coordinating our respective security and development assistance where our interests converge. We discussed the unfolding new avenues for technology, research and industrial cooperation between us as well. The growth of technology also necessitates human resource cooperation, semiconductors being a very good example. This is crucial for our diversification and de-risking efforts for our economic and technology security overall and for sustained economic resilience of the world. We are also considering a dialogue that will seek to give shape to these common objectives. To cooperate towards regional peace and prosperity. Also, as we coordinate towards Prime Minister Modi's visit to Japan as part of the annual mutual visit, we had a candid discussion on the specific way forward in security and defense cooperation. It will contribute to the enhancement of interoperability between the Maritime Self-Defense Forces and the Indian Navy, and could also raise the flexibility of the operations of the Maritime Self-Defense Forces ships in the Indian Ocean region. We welcome the advancing coordination between the Maritime Self-Defense Forces and the Indian Navy.